ಖಂಡಿತವಾಗಿ ಅವರು ಅನಾವಶ್ಯಕವಾಗಿ ಭಾರತೀಯ ಜನತಾ ಪಕ್ಷದವರು ಚುನಾವಣೆಗಳು ಬರ್ತಾ ಇದ್ದ ರಾಜಕಾರಣ ಮಾಡ್ತಾರೆ. ನೋಡಿ, ಕಾನೂನು ಪ್ರಕಾರ ಅವ್ರಿಗೆ ಬೇಕಿದ್ರೆ ಅವ್ರು ದೇ ಹ್ಯಾವ್ ಟು ಲಾಡ್ಜ್ ಎ ಪೊಲೀಸ್ ಕಂಪ್ಲೇಂಟ್. ಅದನ್ನು ಬಿಟ್ಟುಕೊಂಡು ನಾನು ಅವರು ಸಾಕ್ಷ್ಯ ಇದನ್ನು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪು. ವಿಧಾನಸಭೆಯಲ್ಲಿ ಮಾಡಿದ್ರೆ ಏನಾಗ್ತದೆ? ಇಫ್ ಸಂಬಡಿ ಹ್ಯಾವ್ ಲೆಟ್ ದಮ್ ಫೈಲ್ ಎ ಕೇಸ್ ಅಗೇನ್ಸ್ಟ್ ಹಿಮ್. ಈಗ ಎವಿಡೆನ್ಸ್ ಆಗ್ತಿದೆ ಇದರಲ್ಲಿ, ನಮ್ಮ ದೇಶದಲ್ಲಿ ಎವಿಡೆನ್ಸ್ ಆಕ್ಟ್ ಪ್ರಕಾರ ಯಾರು ಬೇಕಾದ್ರೂ ಅವ್ರಿಗೆ ದಾಖಲೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಕಾನೂನು ಪ್ರಕಾರ ಮಾಡಿ ಹೋರಾಟ ಮಾಡದೆ ನಾವು ಅನಾವಶ್ಯಕ ಕೇಳಿದ ಏನು? ನನ್ನ ಪ್ರಕಾರ ಇಫ್ ಆಸ್ಕ್ ಮೀ, ನನ್ನ ಪ್ರಕಾರ ವಿನಯ್ ಕುಲಕರ್ಣಿ ನಿರಪರಾಧಿಯಪ್ಪ ಅಂತ ನಾನು ಹೇಳ್ತೇನೆ, ಯಾಕೆ ನನಗೆ ಗೊತ್ತಿರೋ ಮಟ್ಟಿಗೆ. ಹೀಗಾಗಿ ಅನಾವಶ್ಯಕವಾಗಿ ಆ ಥರ ಮಾತಾಡೋದು ಸರಿಯಲ್ಲ ಅಂತ ನನ್ನ ಭಾವನೆ. ಅಲ್ರಿ, ಸಿ ಬಿ ಐ ಏನು ಮಾಡುತ್ತೆ? ಸಾಕ್ಷಾತ್ ಇದ್ರೆ ಡೈರೆಕ್ಟ್ ಕೋರ್ಟಿಗೆ ಕೊಡ್ಬೋದಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್, ಈ ಕೋರ್ಟಲ್ಲಿ ಮ್ಯಾಟ್ರ್ ಇದೆ, ಇದನ್ನ ಮಾಡ್ಬೋದಲ್ಲ. ಅದು ಹೆಂಗೆ ನೋಡಿ, ಏನ್ರಿ ಹಂಗೆಲ್ಲ ಮಾತಾಡೋಕ್ಕಾಗುತ್ತೇನ್ರಿ? ಕೋರ್ಟ್ ಮೇಲೆ ಭರವಸೆ ಇಲ್ಲ ಅಂತ ಹೇಳಿ ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಹಿಂಗೆಲ್ಲ ಮಾಡ್ಲಿಕ್ಕೆ ಅವೆಲ್ಲ ಸುಳ್ಳು. ನೋಡಿ, ನನ್ನ ಪ್ರಕಾರ ವಿನಯ್ ಕುಲಕರ್ಣಿ ಅವರು ನಿರಪರಾಧಿಗಳು, ಅವ್ರು ಯಾವುದೇ ಇಂಥದಲ್ಲಿ ಭಾಗವಹಿಸಿಲ್ಲ ಅಂತ ನಾನು ನಂಬ್ಕೊಂಡಿದ್ದೇನೆ. ಅವ್ರ ಹತ್ರ ಸಾಕ್ಷಿ ಇದ್ರೆ ಇದೆ ಅಲ್ಲ, ಇರ್ಬೋದು, ಹಿ ಮೇ ಫೀಲ್ ಇಟ್, ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇವರು ಕೋಮುವಾದಿ ಶಕ್ತಿಗಳನ್ನು ಜೊತೆಗೇನು ಹೋರಾಟ ಮಾಡ್ತಿರ್ತಾರೆ ಬಿ ಜೆ ಪಿ ಅವರು, ಇದರಿಂದ ಏನಾದ್ರು ಇರ್ಬೋದು. ಆದರೆ ಇದನ್ನು ಬಿ ಜೆ ಪಿ ಅವರು ರಾಜಕೀಯ ಹೋರಾಟ ಮಾಡೋದು ಬದಲು ಕಾನೂನಿನ ಹೋರಾಟ ಮಾಡ್ತಾರೆ. ನೋಡಿ, ನನಗೆ ಐ ಡೋಂಟ್ ನೋ, ಸಿ ನನಗೆ ಜಾತಿ ಇದ್ರದ್ದು ಗೊತ್ತಿಲ್ಲ. ಕಾನೂನಿನ ಹೋರಾಟ ಮಾಡ್ತಿದ್ರೆ ಅವ್ರು ಮಾಡಲಿ ಅಂತ ಹೇಳ್ತೇನೆ ಅಷ್ಟೇ. ರೈಟ್, ಥ್ಯಾಂಕ್ ಯು.